ಹಾಯ್ ನಮಸ್ಕಾರ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಇರೋರು ಕೂಡ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರ ಅವ್ರಿಗೆಲ್ಲ ಥ್ಯಾಂಕ್ಸ್ ಯಾಕಂದರೆ ಸ್ಟೂಡೆಂಟ್ಸೇ ಯೂಸ್ ಆಗೋ ಥರ ಒಂದು ನಾಲ್ಕು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದು ಖಂಡಿತವಾಗಲೂ ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಸ್ಟೂಡೆಂಟ್ಸನ್ನು ಬಿಟ್ಟು ಬೇರೆಗೂ ಕೂಡ ಈ ಒಂದು ವಿಡಿಯೋ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಆ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ವಿಡಿಯೋದಲ್ಲಿ ಬ್ಯಾಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ನಾನು ಕೂಡ ಸ್ಟೂಡೆಂಟ್ಸೇ ಕಂಡ್ರಪ್ಪ ಸೊ ಒಂದು ವರ್ಷಕ್ಕೆ ಮುಂಚೆ ನಂದು ಡಿಗ್ರಿ ಕಂಪ್ಲೀಟ್ ಆಯಿತು ಆವಾಗ ನಾನು ಕೂಡ ಸ್ಟೂಡೆಂಟ್ ಆಗಿದೆ ಅದೇ ರೀತಿ ಅದಕ್ಕೆ ನಾನು ಒಂದು ಈ ಒಂದು ಬ್ಯಾಗನ್ನು ಹಾಕೊಂಡಿದ್ದೀನಿ ಬ್ಯಾಗ್ ಅಂದರೆ ಬಿಚ್ಚಿ ಬಿಡ್ತೀನಿ ಓಕೆನಾ ಸೊ ಮೊದಲನೇದಾಗಿ ವಿ ಫ್ಲಾಟ್ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನಿಮಗೆ ಏನಾದರೂ ಸ್ಕ್ಯಾನ್ ಮಾಡಿ ನಿಮ್ಮ ಪಿ ಡಿ ಎಫ್ ಕನ್ವರ್ಟ್ ಮಾಡಿ ಇಟ್ಕೋಬೇಕಂದ್ರೆ ಈ ಒಂದು ಅದು ತುಂಬ ಯೂಸ್ ತುಂಬ ಯೂಸ್ ಆಗುತ್ತೆ ಮತ್ತು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡೋದಕ್ಕೆ ಕೂಡ ತುಂಬ ಈಸಿ ಇದೆ ಅದೇ ಒಂದು ಕ್ರ್ಯಾಪ್ ಮಾಡ್ಕೊಳುತ್ತೆ ಅದೇ ಒಂದು ಫಿಲ್ಟ್ರ್ ಮಾಡ್ಕೊಳುತ್ತೆ ಇಲ್ಲಿ ನೈಂಟಿ ಪರ್ಸೆಂಟ್ ಕೆಲಸ ಅದೇ ಮಾಡ್ಕೊಳುತ್ತೆ ಇನ್ನು ಟೆನ್ ಪರ್ಸೆಂಟ್ ಮಾತ್ರ ನೀವು ಮಾಡಬೇಕು ಅದು ಏನಂದರೆ ನಿಮ್ಮ ಪಿ ಡಿ ಎಫ್ ಸೇವ್ ಮಾಡಬೇಕಾ ಅಥವಾ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡಬೇಕಾ ಸೊ ಇದು ಇದು ಈ ಆ್ಯಪ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸೊ ನೀವು ಕಾಲೇಜಲ್ಲಿ ಏನಾದರೂ ನಿಮಗೆ ಬುಕ್ ತೊಗೊಳಕ್ಕೆ ಆಗೋಲ್ಲ ಅಥವಾ ಏನಾದರೂ ಮೊಬೈಲಲ್ಲೇ ಸೇವ್ ಮಾಡಿ ಇಟ್ಕೋಬೇಕು ಅಂದಾಗ ಈ ಒಂದು ಸ್ಕ್ಯಾನರಲ್ಲಿ ವಿ ಫ್ಲಾಟ್ ಅನ್ನೋ ಒಂದು ಅಪ್ಲಿಕೇಶನ್ ಸ್ಕ್ಯಾನರಲ್ಲಿ ನೀವು ಸ್ಕ್ಯಾನ್ ಮಾಡಿ ಇಟ್ಕೋಬೋದು ನಾನು ಕೂಡ ಕಾಲೇಜ್ ಡೇಸಲ್ಲೆಲ್ಲ ನೋಟ್ಸ್ ಬರ್ಕೊತ ಇದ್ದೆ ಬುಕ್ಸ್ ಎಲ್ಲ ತಗೊಂತಿರಲಿಲ್ಲ ಆದಾಗ ನಾನು ಇದನ್ನು ಯೂಸ್ ಮಾಡಿದ್ದೀನಿ ಅದಕ್ಕೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಇದ್ದೀನಿ ಸೊ ನೀವೆಲ್ಲ ನೋಟ್ಸ್ ಬರ್ಕೊಳ್ಳಿ ಬುಕ್ಸ್ ತೊಗೊಳ್ಳಿ ಸೊ ಆಗಲಿಲ್ಲ ಅನ್ನೋ ಮಟ್ಟ ಇದ್ದರೆ ಆವಾಗ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಫ್ರೆಂಡ್ಸ್ ತೋ ಯಾರಾದರೂ ಯೂಸ್ಕೊಂಡು ನೀವು ಇಡೀ ಬುಕ್ಕನ್ನು ಸ್ಕ್ಯಾನ್ ಮಾಡಿ ಇದರಲ್ಲಿ ಸೇವ್ ಮಾಡಿ ಇಟ್ಕೊಬೋದು ಇದು ಮೊದಲನೇ ಅಂತ ಅಪ್ಲಿಕೇಶನ್ ಮತ್ತು ಇದರಲ್ಲಿ ನೀವು ಮನೆ ಡಾಕ್ಯುಮೆಂಟ್ಸು ಆಧಾರು ಅದು ಪ್ಯಾನು ಎಲ್ಲ ಸ್ಕ್ಯಾನ್ ಮಾಡಿ ಇಟ್ಕೋಬೋದು ಸೊ ನಿಮ್ಗೆ ಏನಾದರೂ ಅರ್ಜೆಂಟಾಗಿ ಬೇಕಾದಾಗ ನಿಮ್ಮ ಮೊಬೈಲಲ್ಲೇ ಸೇವ್ ಮಾಡಿ ಇಟ್ಕೊಂಡು ಏನಾದರೂ ಯೂಸ್ ಆಗುತ್ತೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನಾನೆಲ್ಲರೂ ಒಂದೇ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಎಲ್ಲರೂ ವಾಪಸ್ ಬರಲ್ಲ ಅಂತ ನಾನು ತುಂಬ ಬುದ್ಧಿ ಅಂತ ಹೇಳಿ ಬುದ್ಧಿವಂತ ಹೇಳ್ತಿಲ್ಲ ಇದೇ ಥರ ತುಂಬ ಕಡೆ ಆಗಿದೆ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಇದೆಲ್ಲೋ ವಾಪಸ್ ಬಂದಿಲ್ಲ ಇದೇ ಥರ ನೀವು ಇಟ್ಕೊಳ್ಳಿ ಅಂತ ಹೇಳ್ತಾ ಎರಡನೇ ಅಪ್ಲಿಕೇಶನ್ ಬಗ್ಗೆ ನೋಡೋಣ ಇನ್ನು ಎರಡನೇದಾಗಿ ಗೂಗಲ್ ಲೆನ್ಸ್ ಈಗ ಒಂದೊಂದಾಗಿ ನಾನು ತಿಳಿಸ್ಕೊಡ್ತೀನಿ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಟ್ರಾನ್ಸ್ಲೇಟ್ ಅಂತ ಇದೆ ಈಗ ಟ್ರಾನ್ಸ್ಲೇಟ್ ಏನು ಕೆಲಸ ಅಂದರೆ ನಿಮಗೆ ಇವಾಗ ನಿಮಗೆ ಇಂಗ್ಲೀಷಲ್ಲಿರೋದು ಕನ್ನಡದಲ್ಲಿ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ ಇಂಗ್ಲೀಷಲ್ಲಿ ಏನೋ ವರ್ಡ್ಸ್ ವರ್ಡ್ಸ್ ಅಥವಾ ಸೆಂಟೆನ್ಸ್ ಇರುತ್ತೆ ಅದನ್ನು ನೀವು ಇನ್ಸ್ಟೆಂಟಾಗಿ ಆಗಿ ಟ್ರಾನ್ಸ್ಲೇಟ್ ಮಾಡ್ಬೋದು ನಾನು ಈಗ ತೋರಿಸ್ತೀನಿ ಸೊ ಇಲ್ಲಿ ಕನ್ನಡದಲ್ಲಿದೆ ಇದನ್ನ ನೀವು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ಇಲ್ಲಿ ಡಿಟೇಟ್ ಲ್ಯಾಂಗ್ವೇಜ್ ಅಂತ ಇದ್ರೆ ಅದನ್ನ ಅದನ್ನು ಪ್ರೇಸ್ ಮಾಡಿ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಬೇಕು ಎಕ್ಸಾಂಪಲ್ಗೆ ಇಲ್ಲಿ ಕನ್ನಡದಲ್ಲಿದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಕನ್ನಡದಲ್ಲಿದೆ ಆಯ್ತಾ ಇದನ್ನು ನೀವು ಒಂದು ತೆಲುಗು ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಟ್ ಮಾಡ್ಕೊಬೇಕು ಅಥವಾ ತಮಿಳ್ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಹಿಂದಿಗೆ ಟ್ರಾ ಟ್ರಾನ್ಸ್ಲೇಟ್ ಮಾಡ್ಕೋಬೇಕು ಅಂದಾಗ ಇಲ್ಲಿ ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಅರೇಬಿಕ್ಕು ಅರೇಬಿಯನ್ ಅಥವಾ ಇಂಗ್ಲೀಷು ಅಥವಾ ನೀವು ಕನ್ನಡದಿಂದ ಇಂಗ್ಲೀಷ್ಗೆ ಇಂಗ್ಲೀಷಿಂದ ಕನ್ನಡಕ್ಕೆ ಇನ್ಸ್ಟೆಂಟಾಗಿ ಇದು ಟ್ರಾನ್ಸ್ಲೇಟ್ ಮಾಡುತ್ತೆ ಇದು ಒಂದು ಬೆಸ್ಟ್ ಆಗಿದ್ದಂಥ ಫೀಚರ್ಸ್ ತಗಿರೋವಂಥ ಫೀಚರ್ಸ್ ಅಂತ ಹೇಳ್ಬೋದು ಗೂಗಲ್ ಲೆನ್ಸಲ್ಲಿ ಇದು ನೆಕ್ಸ್ಟು ನೀವು ಇಲ್ಲಿ ನೋಡ್ಸಿದ್ದು ಟೆಕ್ಸ್ಟ್ ಅಂತ ಇದೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಒಂದು ಟೆಕ್ಸ್ಟನ್ನು ಕಾಪಿ ಮಾಡ್ಕೋಬೋದು ಟೆಕ್ಸ್ಟನ್ನು ಕಾಪಿ ಮಾಡಿಕೊಂಡು ನೀವು ಗೂಗಲಲ್ಲಿ ಸರ್ಚ್ ಮಾಡೋದು ಮತ್ತು ಆ ಕಾಪಿನ ಸಾರಿ ಆ ಟೆಕ್ಸ್ಟನ್ನು ಕಾಪಿ ಮಾಡ್ಕೊಬೋದು ಇವಾಗ ಇಲ್ಲೇನೋ ಇವಾಗ ಇಷ್ಟು ಇಷ್ಟು ಒಂದು ಪೇಜಸ್ ಇದೆ ನೀವು ಇದನ್ನ ಟೈಪ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಟೈಪ್ ಮಾಡ್ಕೊಂಡು ಇವಾಗ ಏನು ಮಾಡಬೇಕಂದ್ರೆ ಇದೊಂದು ಜಸ್ಟ್ ನೀವು ಇದ್ರ ಮೇಲೆ ನೀಟಾಗಿ ಸ್ಕ್ಯಾನ್ ಮಾಡಿ ಕ್ಲಿಕ್ ಅನ್ನ ಕೊಡಿ ಕ್ಲಿಕ್ ಅನ್ನ ಕೊಟ್ಟಾದಮೇಲೆ ಅದು ಆಟೋಮೆಟಿಕ್ಕಾಗಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಇಲ್ಲಿವರೆಗೂ ಬೇಕನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಇಲ್ಲಿ ಕಾಪಿ ಟೆಕ್ಸ್ಟ್ ಅಂತ ಇದೆ ಲಿಸನ್ ಅಂತ ಇದೆ ನೀವು ಇದನ್ನು ಕೇಳ್ಬೋದು ಆಯಿತಾ ನಾ ಕೇಳ್ಬೋದು ಮತ್ತು ಇದು ಟ್ರಾನ್ಸ್ಲೇಟ್ ಮಾಡ್ಕೊಬೋದು ಮತ್ತು ಗೂಗಲಲ್ಲಿ ಸರ್ಚ್ ಮಾಡ್ಕೊಬೋದು ಕಾಪಿ ಟು ಕಂಪ್ಯೂಟರ್ ಅಂತ ಇದೆ ಕಂಪ್ಯೂಟರ್ ಕೂಡ ಕಾಪಿ ಮಾಡ್ಕೋಬೋದು ಮತ್ತು ಕಾಪಿ ಟೆಕ್ಸ್ಟ್ ಅಂತ ಇದೆ ನಿಮ್ಗೆ ಏನಾದರೂ ಟೆಕ್ಸ್ಟ್ ಬೇಕು ಅಂದರೆ ಟೈಪ್ ಮಾಡೋಕ್ಕೆ ಆಗಲ್ಲ ಅಂದರೆ ನೀವು ಇದನ್ನು ಕಾಪಿ ಮಾಡ್ಕೊಬೋದು ಇದು ಒಂದು ಬೇಸ್ಟ್ ಆಗಿರೋಂಥ ಫ್ಯೂಚರ್ ಅಂತ ಹೇಳ್ಬೋದು ನೆಕ್ಸ್ಟು ಸರ್ಚ್ ಅಂತ ಇದೆ ಎಕ್ಸಾಂಪಲ್ಗೆ ನಿಮ್ಮದು ಯಾವುದೋ ಒಂದು ಪ್ಲೇಸ್ ಗೊತ್ತಿರಲ್ಲ ನಿಮ್ಗೆ ಯಾವುದೋ ಒಂದು ಪ್ರಾಡಕ್ಟ್ ಗೊತ್ತಿರಲ್ಲ ಆ ಪ್ರಾಡಕ್ಟ್ ನೇಮು ಅಥವಾ ನಿಮ್ಗೆ ಯಾವುದೋ ಒಂದು ಒಂದು ವ್ಯವಸ್ಥೆ ಗೊತ್ತಿಲ್ಲ ಅಂದ್ಕೊಳ್ಳಿ ಆವಾಗ ನೀವು ಈ ಸರ್ಚ್ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನ ನೇಮನ್ನ ತಿಳ್ಕೊಬೋದು ನೋಡಿ ನಾನು ಇಂದು ಇಲ್ಲೊಂದು ಬುಕ್ಕನ್ನು ಇಟ್ಟಿದ್ದೀನಿ ಈ ಬುಕ್ಕು ನನಗೆ ಈ ಬುಕ್ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಕ್ಯಾಪ್ಚರ್ ಮಾಡ್ತೀನಿ ಈಗ ಕ್ಯಾಪ್ಚರ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಸೊ ಇದೇ ರೀತಿಯಾದಂಥ ನೀವು ಯಾವುದು ಪ್ರಾಡಕ್ಟ್ ಬೇಕು ಸರ್ಚ್ ಮಾಡೋದು ಬುಕ್ ಎಲ್ಲ ಅಂತಲ್ಲ ಬ್ಯಾಗು ನೀವು ಯಾವುದೇ ರೀತಿಯಾದಂಥ ಒಂದು ಪ್ರಾಡಕ್ಟನ್ನು ನೀವು ಸರ್ಚ್ ಮಾಡಿ ಅದರ ನೇಮು ಮತ್ತು ಅದರ ಬಗ್ಗೆ ಪೂರ್ತಿಯಾದಂಥ ಒಂದು ಡೀಟೇಲ್ಸನ್ನು ತಿಳ್ಕೊಬೋದು ಮತ್ತೆ ಇನ್ನೊಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ ನನಗೆ ಸ್ಟ್ಯಾಪ್ಲರ್ನ ಇಟ್ಬಿಟ್ಟು ಕ್ಯಾಪ್ಚರ್ ಮಾಡ್ತೀನಿ ಸರ್ ನೋಡ್ತಿರ್ಬೋದು ಅದ್ರ ಬಗ್ಗೆ ಒಂದು ಪೂರ್ತಿ ಒಂದು ಡೀಟೇಲ್ಸನ್ನು ಇಲ್ಲಿ ನೀವು ನೋಡ್ಬೋದು ಇದೇ ರೀತಿ ಅಂದರೆ ನೀವು ಎಲ್ಲ ರೀತಿಯೊಂದು ಒಂದು ಡೀಟೇಲ್ಸನ್ನು ಈ ಆ್ಯಪಲ್ಲಿ ಎಸ್ಪೆಷಲಿ ಗೂಗಲ್ ಅನ್ಸಲ್ಲಿ ಸರ್ಚಲ್ಲಿ ನೀವು ನೋಡ್ಬೋದು ಸೊ ನೆಕ್ಸ್ಟು ನೀವು ನೋಡ್ತಿರ್ಬೋದು ವರ್ಕ್ ಅಂತ ಇದೆ ಹೋಮ್ವರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ ಒಂದು ಕ್ವಶನ್ಸ್ ಇರುತ್ತಲ್ಲ ನಿಮಗೆ ಯಾವುದೇ ರೀತಿಯಂತ ಕ್ವಶನ್ಸನ್ನು ನೀವು ಇಲ್ಲಿ ಸ್ಕ್ಯಾನ್ ಮಾಡೋದ್ರ ಮೂಲಕ ನೀವು ಆನ್ಸರ್ನ ತಗೋಬೋದು ಸೊ ಇಲ್ಲಿ ಬರೆದಿದ್ದೀನಿ ಸೊ ಸೊ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂತ ಬೇಕು ಬಿಡಿ ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ದ ಇಂಡಿಯಾ ಅಂತ ಎಕ್ಸಾಂಪಲ್ಗೆ ಇದು ನಾನು ಗೊತ್ತಿಲ್ಲ ಅಂತಲ್ಲ ಸುಮ್ಮನೆ ಎಕ್ಸಾಂಪಲ್ಗೆ ನಾನು ತಗೊಂಡಿದ್ದೀನಿ ನಾನಿನ್ನ ಸರ್ಕಲ್ ಒಳಗೆ ಕ್ಯಾಪ್ಚರ್ ಮಾಡ್ತೀನಿ ಕ್ಯಾಪ್ಚರ್ ಮಾಡಿ ಆದಮೇಲೆ ನೋಡಿ ಇಲ್ಲಿ ಕೆಳಗಡೆ ಸರ್ಚ್ ಆಗ್ತಿದೆ ಸೊ ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ದ ಇಂಡಿಯಾ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಅದರ ರಿಲೇಟೆಡ್ ರಿಲೇಟೆಡ್ ಅಲ್ಲ ಸೊ ಆಗಿ ಒಂದು ಆನ್ಸರ್ ಬರುತ್ತೆ ಸೊ ಅದ್ರ ಬಗ್ಗೆ ಆವಾದಂಥ ಒಂದು ಫುಲ್ಲು ಡೀಟೇಲ್ಸನ್ನು ಬರ್ತಾ ಇದ್ದರೆ ಇದೇ ರೀತಿಯಾಗಿ ನೀವು ಯಾವುದೇ ಕ್ವಶನ್ಸು ಮ್ಯಾಥು ಸೈನ್ಸು ಎಲ್ಲ ರೀತಿಯಾದಂಥ ಟಾಪಿಕ್ಸನ್ನು ನೀವು ಇದರಲ್ಲಿ ಸ್ಕ್ಯಾನ್ ಮಾಡಿ ಆನ್ಸರನ್ನು ತಗೋಬಹುದು ಇದು ಹೋಮ್ವರ್ಕ್ ಅಪ್ಲಿಕೇಶನ್ ಇದು ಎಲ್ಲ ರೀತಿಯ ಒಂದು ಆನ್ಸರನ್ನು ಕೊಡುತ್ತೆ ಅಂತ ಹೇಳ್ಬೋದು ಆದರೆ ನೀವು ಮಾಡಿ ಬರೆದಿರೋಂಥ ಟೆಕ್ಸ್ಟು ಅದಕ್ಕೆ ಗೊತ್ತಾಗಬೇಕಾಯ್ತಾ ಅದು ನೀವು ಟೆಕ್ಸ್ಟ್ ನೀವೇನು ಬರೀತಿರಲ್ಲ ಸಾರಿ ಟೆಕ್ಸ್ಟ್ ಅಂತೀನಿ ನೀವೇನು ಹ್ಯಾಂಡ್ ರೈಟಿಂಗ್ ಬರೀತಿರಲ್ಲ ಅದು ನೀಟಾಗಿರ್ಬೇಕಾಯ್ತಾ ಅದು ಗೂಗಲ್ಗೆ ಅರ್ಥ ಆಗಬೇಕು ನೆಕ್ಸ್ಟ್ ಇದರಲ್ಲಿ ಶಾಪಿಂಗ್ ಅಂತ ಇದೆ ಪ್ಲೇಸಸ್ ಅಂತ ಇದೆ ಡೈನಿಂಗ್ ಅಂತ ಇದೆ ಶಾಪಿಂಗಲ್ಲಿ ನೀವು ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಆರ್ ಬಾರ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಯಾರು ಡೀಟೇಲ್ಸ್ ಅಂತ ತಿಳ್ಕೊಬೋದು ನೆಕ್ಸ್ಟು ಪ್ಲೇಸ್ ಮೇಲೆ ಬಿಲ್ಡಿಂಗ್ ಬಿಲ್ಡಿಂಗನ್ನು ನೀವು ಕ್ಯಾಪ್ಚರ್ ಮಾಡಿ ಅಥವಾ ಅಥವಾ ಸ್ಕ್ಯಾನ್ ಮಾಡಿ ನೀವು ಆ ಬಿಲ್ಡಿಂಗ್ ಬಗ್ಗೆ ತಿಳ್ಕೊಬೋದು ಅದ್ರ ಹಿಸ್ಟ್ರಿ ಏನಿದೆ ಯಾವಾಗ ಅದರ ಬ್ಯಾಕ್ ಏನಿದೆ ಅಲ್ಲ ಅಂತ ಹೇಳಿ ತಿಳ್ಕೊಬೋದು ಎಕ್ಸಾಂಪಲ್ಗೆ ನಮ್ಮ ಇಂಡಿಯಾ ಗೇಟ್ ಇದೆಲ್ಲ ಇಂಡಿಯಾ ಗೇಟ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ಸೊ ಆದರೆ ಅದ್ರ ರಿಲೇಟೆಡ್ ಏನಂತ ಇನ್ಫಾರ್ಮೇಷನು ಅದರಲ್ಲಿ ಬರುತ್ತೆ ನೆಕ್ಸ್ಟು ಡೈನಿಂಗಲ್ಲಿ ನೀವು ಫುಡ್ಸನ್ನು ನೀವು ಸ್ಕ್ಯಾನ್ ಮಾಡ್ಬೋದು ಇದೆಲ್ಲ ಸ್ಟೂಡೆಂಟ್ಸ್ ಬೇಕಿಲ್ಲ ಸೊ ಇಲ್ಲಿವರೆಗೂ ಹೋಮ್ ವರ್ಕ್ವರೆಗೂ ಸ್ಟೂಡೆಂಟ್ಸ್ಗೆ ಯೂಸ್ ಆಗುತ್ತೆ ನೀವು ಆದರೂ ಸ್ಟೂಡೆಂಟ್ಸ್ ಬೇರೆ ಯಾರು ನೋಡ್ತೀರಾ ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಫುಡ್ ಅಲ್ಲ ಸೊ ಅಪ್ಲಿಕೇಶನ್ ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ಮೂರನೇದಾಗಿ ಯು ಡಿಕ್ಷನರಿ ಯೂ ಅಂದರೆ ಅಪ್ಲಿಕೇಶನ್ ಕೂಡ ಸ್ಟೂಡೆಂಟ್ಸ್ಗೆ ಮತ್ತು ಎಲ್ಲರೂ ಕೂಡ ತುಂಬ ಯೂಸ್ ಆಗುವಂಥ ಅಪ್ಲಿಕೇಶನು ಇಲ್ಲಿ ನೀವು ನೋಡ್ತಿರ್ಬೋದು ಕಾನ್ವರ್ಸೇಷನ್ ಅಂತ ಇದೆ ಈ ಕಾನ್ವರ್ಸೇಷನ್ ಮೂಲಕ ನಿಮಗೆ ಯಾವ್ದಾದ್ರು ಗೊತ್ತಿಲ್ಲದರ ಲ್ಯಾಂಗ್ವೇಜಲ್ಲಿ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಆಯ್ತಾ ನಾನೀಗ ಮಾಡಿ ತೋರಿಸ್ತೀನಿ ಒಂದು ಈಗ ನಮಗೆ ಕನ್ನಡದಲ್ಲಿ ಏನೋ ಸೆಂಟೆನ್ಸ್ ಗೊತ್ತಿರೋ ನಾನು ಇಂಗ್ಲೀಷ್ ಇಂಗ್ಲೀಷಲ್ಲಿ ಹೇಳಕ್ಕೆ ಬರಲ್ಲ ಇಂಗ್ಲೀಷಲ್ಲಿ ಕೇಳಕ್ಕೆ ಬರೋ ಅಂದ್ಕೊಡಿ ಆಗ ಆವಾಗ ಇದು ಇನ್ಸ್ಟೆಂಟಾಗಿ ಒಂದು ಸೊಲ್ಯೂಷನ್ ಅನ್ನು ಕೊಡುತ್ತೆ ನೀವು ನೋಡ್ತಿರ್ಬೋದು ನಾನು ಕಾನ್ವರ್ಸೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕಾನ್ವರ್ಸೇಷನ್ ಕ್ಲಿಕ್ ಮಾಡಿ ಆದಮೇಲೆ ನಾನಿಲ್ಲಿ ಒಂದು ಕ್ವಶನನ್ನು ಕೇಳ್ಬೇಕು ಯಾರು ನನಗೆ ಗೊತ್ತಿಲ್ಲ ನಾನು ಇದನ್ನ ಕನ್ನಡದಲ್ಲಿ ಕೇಳ್ತೀನಿ ನನ್ನ ಚಾನಲ್ಗೆ ಯಾವಾಗ ಒಂದು ಲಕ್ಷ ಚಂದಾದಾರರು ಆಗುತ್ತಾರೆ ಕರೆಕ್ಟಾಗಿ ಬಂದಿದೆ ವೆನ್ ವಿಲ್ ಮೈ ಚಾನಲ್ ಬಿಕಮ್ ಒನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಅಂತ ಇದೆ ಇದನ್ನ ನಿಮಗೆ ಇಂಗ್ಲೀಷಲ್ಲಿ ಅಲ್ಲಿ ಬರಲ್ಲ ಅಂತ ಅಂದಾಗ ನೀವು ಈ ಒಂದು ಆ್ಯಪ್ನ ಸಹಾಯ ತಗೊಂಡು ಈ ತರ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೋದು ನೀವು ಸ್ವಲ್ಪ ನಿಧಾನ ಸೊ ಜೋರ ಕೇಳೋದು ನಮಗೆ ಅರ್ಥ ಆಗಲ್ಲ ಇದು ಇದಕ್ಕೆ ಅರ್ಥ ಆಗುತ್ತಾ ನೀಟಾಗಿ ಕೇಳಿ ಅದು ಟೈಪ್ ಆಗುತ್ತೆ ಅದೇ ರೀತಿಯಾಗಿ ನೀವು ಕನ್ನಡ ಅಂತ ಅಲ್ಲ ಹಿಂದಿಗೆ ತೆಲುಗುಗೆ ಲ್ಯಾಂಗ್ವೇಜಸ್ ಏನು ಲ್ಯಾಂಗ್ವೇಜನ್ನು ಸೈಟ್ ಮಾಡ್ಕೋಬೇಕಂದ್ರೆ ಬ್ಯಾಕ್ ಬಂದು ಇಲ್ಲಿ ಲ್ಯಾಂಗ್ವೇಜನ್ನು ಇಲ್ಲಿದೆ ಮೇಲೆ ಇಲ್ಲಿ ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನೀವು ಇದರಲ್ಲಿ ಆಫ್ಲೈನ್ ಡಿಕ್ಷನ್ ಕೂಡ ಪ್ಯಾಕೇಜನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು ನೀವು ನೋಡ್ತಿದ್ದೀರಾ ಇಲ್ಲಿ ಆಫ್ಲೈನ್ ಡಿಕ್ಷನ್ ಅಂತ ಇದೆ ನೀವು ಡೌನ್ಲೋಡ್ ಬಟನ್ ಇರುತ್ತೆ ನೀವು ಇಲ್ಲಿ ಇದೆಯಲ್ಲ ಈ ಥರ ಡೌನ್ಲೋಡ್ ಬಟನ್ ಇರುತ್ತೆ ನೀವು ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕ್ಲಿಕ್ ಬರ್ತೀನಿ ಸೊ ನೆಕ್ಸ್ಟ್ ನೀವು ಆಗಿ ಯಾವುದೇ ಸೆಂಟೆನ್ಸ್ ಬೇಕು ಅಂದರೆ ಇವಾಗ ನಾನು ಅಂತ ಟೈಪ್ ಮಾಡ್ತೀನಿ ಎಕ್ಸಾಂಪಲ್ಗೆ ಎಕ್ಸಾಂಪಲ್ಗೆ ಮೀ ಅಂತ ಟೈಪ್ ಮಾಡ್ತೀನಿ ನಿಮಗೆ ಕನ್ನಡದಲ್ಲಿ ಅರ್ಥ ಆಗುತ್ತಿಲ್ಲ ಅದನ್ನು ಟೈಪ್ ಮಾಡಿದ್ರೆ ಆಗಿ ಒಂದು ಸೊಲ್ಯೂಷನ್ನ ಕೊಡುತ್ತೆ ಸೊ ನೆಕ್ಸ್ಟ್ ಮತ್ತೆ ಬಂದ್ರಾ ಸೊ ನೆಕ್ಸ್ಟು ನಾಲ್ಕನೇ ಅಪ್ಲಿಕೇಶನ್ ಲಾಸ್ಟ್ ಅಪ್ಲಿಕೇಶನ್ ಲಾಸ್ಟ್ ಅಪ್ಲಿಕೇಶನ್ ನೋಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಸೊ ನಾಲ್ಕನೇ ಅಪ್ಲಿಕೇಶನ್ ಟು ಡು ಲಿಸ್ಟ್ ಟು ಡು ಲಿಸ್ಟ್ ಆ್ಯಪ್ನ ಓಪನ್ ಮಾಡ್ತೀನಿ ಸೊ ಈ ಒಂದು ಆ್ಯಪು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಸೊ ಎಲ್ಲರೂ ಕೂಡ ಮರಬಿರುತ್ತೆ ಅಂತ ನೆನಪಿನ ಶಕ್ತಿ ಇರೋರು ಕೂಡ ಸೊ ಒನ್ ಒಂದು ಟೈಮು ಮರೆತು ಬಿಡ್ತಾರೆ ಅಥವಾ ಈ ಒಂದು ಟಾಸ್ಕ್ ಅನ್ನು ಆ್ಯಡ್ ಮಾಡಿ ಬಿಡ್ಬೋದು ಸೊ ನೀವು ಈ ಒಂದು ಟೈಮ್ಗೆ ಇದನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅದನ್ನು ನೀವು ಕರೆಕ್ಟ್ ಟೈಮ್ಗೆ ಮಾಡಬೇಕು ಅಂದಾಗ ನೀವು ಇಲ್ಲಿ ಟಾಸ್ಕನ್ನು ಆ್ಯಡ್ ಮಾಡಿ ಬಿಡ್ಬೋದು ಅದು ರಿಮೈಂಡರನ್ನು ನೋಟಿಫಿಕೇಷನ್ ನಮಗೆ ಕಳಿಸುತ್ತೆ ಅಂತ ಹೇಳ್ಬೋದು ಇಲ್ಲಿ ಪರ್ಸ್ನಲ್ಲು ಶಾಪಿಂಗು ಅಥವಾ ನಿಮ್ಮ ವಿಶ್ ಲಿಸ್ಟ್ ಇದೆ ಅಥವಾ ಏನೇ ಆಗಿದ್ರು ಕೂಡ ಇದೊಂದು ಆ್ಯಡ್ ಮಾಡಿ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರ್ತಾರೆ ನೀವು ಇದರಲ್ಲಿ ಸೆಟ್ ಮಾಡ್ಕೊಬೋದು ಎಕ್ಸಾಂಪಲ್ ಇನ್ನು ನೀವು ವರ್ಕ್ ಮಾಡಬೇಕಾಗಿರುತ್ತೆ ಅದನ್ನು ನೀವು ಸೆಟ್ ಮಾಡಿ ಬಿಡ್ಕೊ ಅದನ್ನೇ ನೋಟ್ಸ್ ಬರಬೇಕಾಗಿರುತ್ತೆ ಕ್ಲಾಸ್ ಇರುತ್ತೆ ಆನ್ಲೈನ್ ಕ್ಲಾಸ್ ಇರುತ್ತೆ ಅಥವಾ ಜಿಮ್ ಇರುತ್ತೆ ಅಥವಾ ಏನು ನಿಮ್ಮ ಒಂದು ಪರ್ಸ್ನಲ್ ಕೆಲಸ ಇರುತ್ತೆ ಅದನ್ನು ನೀವು ಟಾಸ್ಕ್ ಆ್ಯಡ್ ಮಾಡಿ ಬಿಡ್ಬೋದು ನನಗೆ ತೋರಿಸ್ತೀನಿ ನಮಗೆ ಒಂದು ವರ್ಕ್ ಇದೆ ಅಂತ ತಿಳ್ಕೊಳ್ಳಿ ನೀವು ಇದನ್ನು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಸೊ ಆನ್ಲೈನ್ ಕ್ಲಾಸ್ ಇದೆ ತಿಳ್ಕೊಳ್ಳಿ ಡೇಟನ್ನು ಸೆಟ್ ಮಾಡಿ ಇವತ್ತಿನ ಸೊ ಎಷ್ಟು ಗಂಟೆಗೆ ಅಂತ ಟೈಪ್ ಮಾಡಿ ನನಗೆ ಎಕ್ಸಾಂಪಲ್ಗೆ ಎರಡು ಗಂಟೆಗೆ ಅಂತ ಅಂದ್ಕೊತೀನಿ ಓಕೆ ನೆಕ್ಸ್ಟ್ ಇಲ್ಲಿ ರೈಟ್ ಕೊಟ್ಟ ಮೇಲೆ ಈ ರೀತಿಯಾಗಿ ಒಂದು ಸೇವ್ ಆಗಿರುತ್ತೆ ನೆಕ್ಸ್ಟ್ ಎರಡು ಗಂಟೆ ಆದಮೇಲೆ ನಿಮಗೆ ರಿಮೈಂಡರ್ನ ಕೊಡುತ್ತೆ ರಿಮೈಂಡರ್ ಕೊಟ್ಟ ಮೇಲೆ ನೀವು ಆ ವರ್ಕನ್ನು ಮಾಡ್ಬೋದು ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಯೂಸ್ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೀವು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋದಲ್ಲಿ ಇನ್ನಷ್ಟು ಯೂಸ್ಫುಲ್ ಆಗೋಂಥ ಸ್ಟೂಡೆಂಟ್ಸ್ ಯೂಸ್ಫುಲ್ ಆಗೋಂಥ ವೀಡಿಯೋಸ್ನ ಸಾರಿ ಸಾರಿ ಆ್ಯಪ್ನ ನಾನು ನೀವು ಮುಂದಿನ ನೋಡಿದಲ್ಲಿ ತಿಳಿಸ್ಕೊಡ್ತೀನಿ ಇದೇ ಥರ ವಿಡಿಯೋಸ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದನ್ನು ನೀವೆಲ್ಲ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಕೆಲಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಈ ನಾಲ್ಕು ಅಪ್ಲಿಕೇಶನಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟ ಆಯಿತು ಅದನ್ನು ನೀವು ಕಾಮೆಂಟ್ ಮಾಡಿ ಮತ್ತು ಯಾಕೆ ಅಂತ ಕಾಮೆಂಟ್ ಮಾಡಿ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್ ಬಾಯ್